சினப்பா, நீ சினப்பிளரே, 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 சினப்பா ரீ சாமி. நமஸ்கார் சார். நமஸ்கார். ಅಲ್ಲ, ಅಲ್ಲಿಂದ ಕೈ ಚಪ್ಪಾಳೆ ತಟ್ಕೊಂಡು ಕೂಕೊಂಡು ಬರ್ತಾ ಇದ್ದೀನಿ, ಕೇಳಿಸ್ದಾರ ಹಾಗೆ ಬಂದ್ಬಿಟ್ರಲ್ಲ ಸ್ವಾಮಿ. ಒಳ್ಳೆ ಯಮನಡಿಗೆ ನಡ್ಕೊಂಡು, ಒಳ್ಳೆ ಯಮನಡಿಗೆ. ರಸ್ತೆಲಿ ಹೋಗಿ ಬರೋರೆಲ್ಲ ಯಾರ್ಯಾರಿಗೋ ಕೈ ತಟ್ತಾರೆ, ಅದನ್ನ ನಿಂತ್ಕೊಂಡು ನೋಡೋಕ್ ನಾನೇನ್ ಗಾಂಪರ್ ಗುರು ಅಂದ್ಕೊಂಡ್ರೇನ್ರಿ? ನಮಗ್ ಹಾಳಾಗಿ ಹೇಳಕ್ಕಾಗತ್ತೆ ಈ ಎತ್ತ ಕಡೆ ಪ್ರಯಾಣ? ನನ್ ಪ್ರಯಾಣವೇ ಸುಡ್ಗಾಡ್ಗೆ. ಓಹೋ, ಈ ಊರಿನಲ್ಲಿ ಸುಡ್ಗಾಡ್ಗೂ ಬಸ್ ಹಾಕಿದಾರೋ? ಗ್ರಾಚಾರ ಕಡಿಮೆ ಆಗಿದ್ರೆ ಯಾಕಿರ್ಬಾರ್ದು? ಏನ್ ಮಾತಿ ಮಾತು ಬೆಳೆಸ್ತೀರ್ರಿ, ಹೋಗ್ರಿ ಆ ಕಡೆ. ತಾವು ನನ್ನ ಯಾರು ಅವ್ರು ತಿಳ್ಕೊಂಡು ಮಾತಾಡ್ತಾ ಇದ್ದೀರಾ? ನಾನು ಉಚ್ಚಿರಪ್ಪ ಶ್ರೀಕಂಠೇನವ್ರ ನೆಂಟ. ಅವ್ರ ನೆಂಟ ಇವ್ರ ನೆಂಟ ಅಂತ ಹೇಳ್ಕೊಂಡು ಯಾರು ಗಂಟು ಹೊಡಿಯೋಕ್ ಬಂದಿದ್ದೀರಿ? ಭಿಕ್ಷಾ ಕೇಳಕ್ ಅದೇನೇನ್ ಆಟ ಕಟ್ತೀರಯ್ಯ? ಯೋ, ರಸ್ತೆಲ್ಲ ಮಾರ ಕಲಿಬೇಡಿ ಸ್ವಾಮಿ, ನಾನು ಭಿಕ್ಷದವನಲ್ಲ. ಏನ್ ಒಳ್ಳೆ ಎಲೆಕ್ಷನ್ ನಲ್ಲಿ ಓಟ್ ಕೇಳ್ದಂಗ್ ಕೇಳ್ತಾ ಇದ್ದೀರಲ್ರಿ? ಯೋ, ಇದು ಎಲೆಕ್ಷನ್ ವಿಚಾರ ಅಲ್ಲ ಸ್ವಾಮಿ, ಕನೆಕ್ಷನ್ ವಿಚಾರ. ಬನ್ನಿ ಹೇಳ್ತೀನಿ. ಅದೇನ್ ಹೇಳಿ? ಅಲ್ಲಿ ಹೇಳ್ತೀನಿ ಬನ್ನಿ. ಅದೇನ್ ಇಲ್ಲೇ ಹೇಳ್ರಿ. ಇಲ್ಲಿ ಬನ್ನಿ, ಇಲ್ಲಿ ಅಲ್ಲಿ ಹೋಟೆಲ್ ಕೂತ್ಕೊಂಡು ಕಾಫಿ ಕುಡ್ಕೊಂಡು ತಿಂಡಿ ತಿನ್ಕೊಂಡು ಸಮಾಧಾನವಾಗಿ ಮಾತಾಡೋಣ. ಇಲ್ಲಿ ಬನ್ನಿಪ್ಪ. ಬಿಡ್ರಿ ಬಿಡ್ರಿ, ನನಗೆ ಬೇರೆ ಕೆಲಸ ಇದೆ ಕಣ್ರಿ ಅಂತಂದ್ರೆ ಬಿಡ್ರಿ. ನಾವೇನ್ ಕೆಲಸ ಇಲ್ದಾರ ಸೋಂಬೇರಿಗಳ? ನಮಗೂ ಕೆಲಸ ಇದೆ, ನಾವು ಹೋಗಿಲ್ಲ ಅಷ್ಟೇ. ನೀವು ಅಪರೂಪಕ್ಕೆ ಸಿಕ್ಕಿದರೆ ಬಿಡ್ಬಿಡಕ್ಕಾಗತ್ತಾ? ನೀವೇನು ಬಿಚ್ಚಬೇಡಿ, ಇವತ್ತು ನೀವೇನ್ ಬೇಕಾದ್ರೂ ತಿನ್ನಿ, ದುಡ್ಡು ನಾನು ಕೊಡ್ತೀನಿ. ನನ್ನ ಜಿಪ್ಪಣ ಅಂತ ತಿಳ್ಕೊಂಡಿದ್ದೀರೇನ್ರಿ? ನಡೀರಿ, ಅದೇನ್ ತಿಂತಿರೋ ತಿನ್ರಿ, ನಡೀರಿ ನಡೀರಿ. ಸಿಟ್ಟು ಮಾಡ್ಕೋಬೇಡಪ್ಪ, ಇದಕ್ಕೆಲ್ಲ ಸಿಟ್ಟು ಮಾಡ್ಕೊಳ್ತಾರ ನೋಡಪ್ಪ. ಎರಡು ಸ್ವೀಟ್, ಎರಡು ಬೆಣ್ಣೆ ಮಸಾಲೆ ಸ್ಪೆಷಲ್ ಹೊತ್ಕೊಳ ಸಾಕೇನ್ರಿ? ಸೀನಪ್ಪ, ಸೀನಪ್ಪ. ಏನಪ್ಪ? ನಿಮ್ಮನ್ನ ಒಂದು ಮುಖ್ಯವಾದ ವಿಚಾರ ಕೇಳಬೇಕಾಗಿತ್ತಲ್ಲ. ಓಹೋ, ಏನ್ ಕುದುರೆ ರೇಸಿನ ವಿಷಯ ತಾನೇ? ಯಾವ ಕುದುರೆ ಹೇಳಿ? ರೇಸಿನ ವಿಷಯ ಅಲ್ರಿ, ಅದ್ರ ವಾಸನೆ ನಾನು ಇನ್ನೂ ಕುಡಿದಿಲ್ಲಪ್ಪ. ಒಂದು ಮುಖ್ಯವಾದ ವಿಚಾರ ಕೇಳ್ತೇನೆ, ಬೇಜಾರು ಮಾಡ. ನಿಮ್ಮ ಮನೆಯಲ್ಲಿ ಮದುವೆಗೆ ಬೆಳೆದ ಹೆಣ್ಣು ಮಗಳು ಯಾರಾದ್ರೂ ಇದಾರೋ? ಪಕ್ಕಾ ಬ್ರೋಕರ್ ಅಂತ ಕಾಣುತ್ತೆ. ಒಂದು ಮಿಕಾ ತಲೆಗೆ ಹಾಕೊಳಕ್ಕೆ ಏನ್ ತಗೊಳ್ತೀರಾ? ಏನ್ರಿ ಏನ್ರಿ, ನಾನೇನೋ ವಿಚಾರ ಕೇಳಿದ್ರೆ ನನ್ನನ್ನ ಬ್ರೋಕರ್ ಅಂತ ಕರೀತಿರಲ್ರಿ. ನಾನ್ ಬ್ರೋಕರ್ ಕಂಡ ಕಾಣಿಸ್ತೇನೆ ನಿಮ್ಗೆ? ಹೇಳಿಪ್ಪ. ನಮ್ ಮನೇಲಿ ಹೆಣ್ಮಕ್ಳು ಇದಾರೋ ಇಲ್ವೋ ನಿಮ್ಗೆ ಯಾಕ್ರಿ ಆ ಸುದ್ದಿ? ಹೆಣ್ಣತ್ತವ್ರ ಸಂಕಟ ನನಗ್ ಗೊತ್ತು. ನಮ್ಮೂರಲ್ಲಿ ಒಬ್ ನಮ್ ಸಂಬಂಧಿ ಇದ್ದಾನೆ, ಹಾಗೇನಾರು ಹೆಣ್ಮಗಳಿದ್ರೆ ಸಂಬಂಧ ಕಲ್ಪಿಸೋಣ. ಉಚ್ಚೀರಪ್ಪ, ನನಗೆ ಹೆಣ್ಮಕ್ಳಿಲ್ಲ, ಇರೋನ್ ಒಬ್ನೇ ಒಬ್ಬ ಗಂಟು ಮಗ, ಅವನ್ ಬಿಟ್ಟು ನನಗೆ ಬೇರೆ ದಿಕ್ಕೇ ಇಲ್ಲ. ಎದ್ ನಡಿ ಆಚೆ, ತಗೋ ನೀರ್ ಕುಡ್ಕೊಂಡ ಎದ್ ನಡಿ ಆಚೆ. ಯಾಕ್ರಿ ನಡಿ ಆಚೆ? ಹೆಸರು ಉಚ್ಚೀರಪ್ಪ, ಬುದ್ಧಿನೂ ಉಚ್ಚರ ಅಪ್ಪಂದೆ. ನಡಿಯ ಅಂತಂದ್ರೆ ಅದೇನು ಸಪ್ಪ? ಆ ಸುಂದ್ರು ಇವನಿಗೆ ಮಗಳು ಮಗ ಇಬ್ರು ಇದ್ದಾನೆ ಅಂತ ಹೇಳ್ಬಿಟ್ಟಿದ್ದ. ಇವನು ಮಗನ ಒಬ್ಬನೇ ಇರೋದು, ನನ್ನ ಕಾಂಪಿಟೇಷನ್ ಬಂದಿಲ್ಲ ಸದ್ಯ. ಈಗ ನೆಮ್ಮದಿ ಆಯ್ತು. ಶುಕ್ಲಾಚಾರ್ಯ, ಶುಕ್ಲಾಚಾರ್ಯ, ಶುಕ್ಲಾಚಾರ್ಯ. ಏನು ಶುಕ್ಲಾಚಾರ್ಯ? ಶುಕ್ಲಾಚಾರ್ಯ, ನಮ್ ಕಥೆಯೆಲ್ಲ ಮುಗಿದೋಯ್ತು. ಸಿಟಿಯಿಂದ ಡಾಕ್ಟರ್ಗಳು ಬಂದ್ಬಿಟ್ಟಿದ್ದಾರೆ. ಇನ್ನು ನಮ್ಮ ಆಸ್ಪತ್ರೆ ಮುಚ್ಕೊಂಡು ಬೀದಿ ಬೀದಿಲಿ ಭಿಕ್ಷೆ ಬೇಡ್ಬೇಕಾಗತ್ತಷ್ಟೇ. ಬಂದ್ಬಿಟ್ರ ಮನೆ ಹಾಳು ಡಾಕ್ಟರ್ಗಳು ಬಂದ್ಬಿಟ್ರ? ನಾವು ಮರಿ ಕೊಟ್ಟೂರಪ್ಪನ್ ಮರಿ, ಈ ವೈದ್ಯ ಬ್ರಹ್ಮ ಪಾಷಾಣ ಪ್ರಯೋಗ ಪಂಡಿತ ರಕ್ತ ಈ ಒಕ್ಕನ್ ಶುಕ್ಲಾಚಾರ್ಯ ಮಹಿಮೆನ ಏನು ಅಂತ ತಿಳ್ಕೊಂಡಿದ್ದು? ಉಪಚಾರ ಮಾಡೋಕೆ ಅಂತ ಬಂದಿರೋ ಈ ಡಾಕ್ಟರ್ಗಳಿಗೆ ಈ ಊರಿನ ಜನಗಳ ಕೈಲೆ ಕಲ್ಲಲ್ಲಿ ಹೊಡಿಸಿ ಬೆನ್ಮೂಳೆ ಮುರಿಸಿ ತಿರ್ಗಾ ವಾಪಸ್ ಗಂಟು ಮುಂಡೆ ಕಟ್ಕೊಂಡು ಹೋಗ್ಬೇಕು. ಹಾಗ ನಾನು ಮಾಡ್ಲಿಲ್ಲ. ನನ್ನ ಹೆಸರು ಶುಕ್ಲಾಚಾರ್ಯ, ಶುಕ್ಲಾಚಾರ್ಯ ಅಲ್ಲ. ಆಮೇಲೆ ನಾನು ಕೊಟ್ಟಿದ್ದೆ ಔಷಧಿ, ಹೇಳಿದ್ದೆ ಮಂತ್ರ, ನೋಡ್ತಾ ಇರೋ ನನ್ನ ತಂತ್ರ. ಹೀಗೆ ಏನೇನು ಹಾಳು ಮುಳು ಕೊಟ್ಟು ದುಡ್ಡು ತಗೋತೈರಿ, ಆಮೇಲೆ ಎಲ್ಲ ಸೇರಿ ನಿಮ್ಗೆ ಸರಿಯಾಗಿ ಮಂತ್ರ ಹಾಕ್ತಾರೆ. ಮುಚ್ಚ ಬಾಯಿ ಸಂತಾನ ಲಕ್ಷ್ಮಿ, ಈಗ ತೋರಿಸ್ತೀನಿ ನೋಡಿ ನನ್ನ ಚಮತ್ಕಾರ. ಅಯ್ಯೋ ಅಯ್ಯೋ, ನನ್ನ ಭಾಗದ ದೇವರುಗಳೇ, ಅನಾದಿ ಕಾಲದಿಂದ ಅಮೃತಮಯವಾದ
ಅಶ್ವಿನಿ ದೇವತೆಗಳ ಆಶೀರ್ವಾದ ಪ್ರಭಾವದಿಂದ ಸೃಷ್ಟಿಯಾಗಿರತಕ್ಕಂಥದ್ದು ಈ ನಮ್ಮ ಆಯುರ್ವೇದದ ಔಷಧ. ಈಗ ಬಂದಿದಾರಲ್ಲ ಈ ಇಂಗ್ಲಿಷ್ ಔಷಧಿ ಕುಡಿಸ್ತೀವಿ ಅಂತ ಈ ಡಾಕ್ಟರ್ಗಳು, ನೀವು ನಂಬೇಡಿ. ಇವತ್ತಿವರು ಕೊಡೋ ಔಷಧಿ ಹೇಗಿರುತ್ತೆ ಅಂತಂದ್ರೆ, ಹೊಟ್ಟೆ ನೋವು ಅಂತಂದ್ರೆ ಹೊಟ್ಟೆನ ಚಾಕುನ ತಗೊಂಡು ಛರ 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 ಅಂತ ಕೂದ ಹಾಕ್ಬಿಡ್ತಾರೆ. ರಕ್ತ ಎಷ್ಟೊಂದು ಹೋಗುತ್ತೆ ಗೊತ್ತಾ? ಅದವ್ರಿಗೆ ಏನು ಗೊತ್ತು? ಇನ್ನು ತಲೆನೋವು ಅಂತಂದ್ರೆ ಸುತ್ತಿಗೆ ತಗೊಂಡು ತಲೆನ ಕುಟ್ಟ 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 ಅಂತ ಇರೋ ನರಗಳನ್ನೆಲ್ಲ ಚಚ್ಚು ಬಡದು ಹಾಕ್ಬಿಡ್ತಾರೆ. ಇನ್ನು ಕಣ್ಣು ನೋವು ಅಂತ ಏನಾರು ಹೋದ್ರೆ ಕಣ್ಣು ನರ ಯಾವುದೋ ಸರಿಯಾಗಿಲ್ಲ ಅಂತ ಹೇಳಿ ನಮ್ಮ ಕಣ್ಗುಡ್ಡೆ ಕಿತ್ತು ಟೇಬಲ್ ಮೇಲೆ ಇಟ್ಬಿಟ್ಟು ನಾಯಿ ಕಣ್ಗುಡ್ಡೆ ತಗೊಂಬಂದು ನಮ್ಮ ಕಣ್ಣಿಗೆ ಹಾಕಿ ಹೋಗಪ್ಪ ಮನೆಗೆ ಹೇಳ್ತಾರೆ. ನಮ್ದಾಗ ಅಲ್ವಲ್ಲ, ಬೇರು ದಾರ ಮೂಲಿಕೆ ನಿಂಬೆಹಣ್ಣು ಇತ್ಯಾದಿ 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 ಹೇಗಿದೆ ನಂಬಬೇಡಿ ಇಂಗ್ಲಿಷ್ ಹೋಗ್ತೀನ. ಯೋ ಸುಂಟಿರಯ್ಯ, ಮಂಡಿ ನೋವು ಅಂತ ಗುಳಿಗೆ ಕೊಟ್ಟೆ, ತಲೆನೋವು ಶುರು ಆಯ್ತಲ್ಲಯ್ಯ. ಲಿಂಗ ಲಿಂಗು ಲಿಂಗಣ್ಣ, ನಿನಗೆ ಮಂಡಿ ನೋವು ಔಷಧಿ ಕೊಟ್ಟಿದ್ರಿಂದೇನೆ ತಲೆನೋವಿದೆ ಅಂತ ಗೊತ್ತಾದ್ದು. ಇಷ್ಟ ದಿವಸ ನಿನ್ನ ಔಷಧಿ ಮಾಟ ಮಂತ್ರ ನಂಬ್ಕೊಂಡು ಎಲ್ಲ ಹಾಳಾಗೋದ್ವಿ. ಬನ್ರ ಬನ್ರ ಹೋಗೋಣ. ಏ ಲಿಂಗಣ್ಣ ನಿಮ್ಮಕ್ಕ ನಾನು ಮಾತಾಡ್ತೀನಿ. ಬನ್ನಿ ಅಪ್ಪ ನನ್ ರಾಜ. ಮಾಮು ಬಂದ್ಬಿಟ್ಟ ಸೋದರಳ್ಯ. ಅಯ್ಯೋ ಗುರು, ನೀನ್ ಬಂದಿದ್ದು ನನ್ ರೈಟ್ ಹ್ಯಾಂಡ್ ಬಂದಂಗ ಆಗ್ಬಿಡ್ತು. ರೀ ಮೇಟ್ರೆ ಎಡ್ ಮೇಟ್ರೆ ಬೇಗ ಬನ್ರಿ. ಗುರು ನಿನ್ನ ನೋಡ್ತಾ ಇದ್ದೀನಿ, ನಂಗೆ ಹಾರಬೇಕು ಅನಿಸ್ತಾ ಇದೆ, ಕುಣಿಬೇಕು ಅನಿಸ್ತಾ ಇದೆ. ರೀ ಮೇಟ್ರೆ ಬನ್ರಿ ನೋಡ್ಬೇಕು ನೋಡ್ಬೇಕು ಅಂತ ತುದಿಗಾಲ ನಿಂತ್ಕೊಂಡು ಒದ್ದಾಡ್ತಾ ಇದ್ರಲ್ಲ, ಇವನೇ ಇವ್ರ ಮಗ. ಹೇಗೆ ನಮ್ಮ ಹೀರೋ ಏನಾಯ್ತೋ ನಿನ್ ಕೆಲ್ಸ? ಅಪ್ಪ ನಿನಗೆ ಚೆನ್ನಾಗಿ ಗೊತ್ತು ನಾನು ಎಂತ ನ್ಯಾಯವಾದಿ ಅಂತ. ಏನಾಯ್ತು ಗೊತ್ತಪ್ಪ, ಒಬ್ಬ ತನ್ನ ಹೆಂಡತಿಗೆ ದ್ರೋಹ ಮಾಡಿ ದಿನ ಒಂದು ಹುಡುಗಿನ ಹೋಟ್ಲ್ ಕರ್ಕೊಂಬರ್ತಿದ್ದ. ನಾಲ್ಕನೇ ದಿನ ಒಂದು ಹುಡುಗಿನ ಕರ್ಕೊಂಬಂದ, ನನಗೆ ಯಾಕೋ ಕೋಪ ಬಂತು, ತರಾಟೆಗೆ ತಗೊಂಡೆ, ಜಗಳ ಆಗೋಯ್ತು. ಆಮೇಲೆ ಗೊತ್ತಾಯ್ತು ಅವಳು ಅವ್ನು ನಿಜವಾದ ಹೆಂಡತಿ ಅಂತ. ಅಷ್ಟೊಳಗೆ ಮ್ಯಾನೇಜ್ಮೆಂಟ್ ನನ್ನ ಕೆಲಸ ತೆಗೆದುಬಿಟ್ಟಿದ್ರಪ್ಪ. ಯಾರು ಎಲ್ಲಿ ಹಾಳಾಗೋದ್ರೆ ನಿನಗೇನು? ಯಾಕೋ ನನ್ನ ಮಗನಾಗ ಹುಟ್ಟಿ ನನ್ನ ಹೊಟ್ಟೆ ಉರಿಸ್ತೀಯಾ? ಇದು ಬೀದಿ, ನಿಮ್ ಕಚೇರಿ ಏನಿದ್ರು ಮನೆ ಒಳಗೆ ಇಟ್ಕೊಳ್ಳಿ. ಸುಮ್ಮನೆ ಸಾಕು, ಹೀಗ್ ಮುದ್ಮಾಡಿ ಮಾಡಿ ನೀನೇ ಅವನ್ನ ಕರೆಸಿರೋದು. ಹತ್ತಾರು ಜನರ ಕೈ ಕಾಲು ಹಿಡಿದು ನಾನು ಅವನಿಗೆ ಕೆಲಸ ಕೊಡಿಸಿದ್ದೆ, ಅದನ್ನು ಕೇಳ್ಕೊಂಬಂದು ನಿಂತಿದಾನಲ್ಲಿ. ಹೌದು, ದೊಡ್ಡ ಸೂಪರ್ಡೆಂಟ್ ಕೆಲಸ ನೀನು ರೆಕಮೆಂಡೇಶನ್ ಮಾಡಿ ಕೊಡಿಸಿರೋದು. ಫೋಟ್ಕೋಸಿ ಕಾಲ ಬೈರೋನ್ ಕೆಲಸ. ಸ್ವಾಮಿ ಕಾಲ ಬೈರು ಅಂದ್ರೆ ಗೊತ್ತಾ ನಿಮ್ಗೆ? ಅದೇ ಶಿವನ್ ಗುಡಿ ಮುಂದೆ ಈಟಿ ಹಿಡ್ಕೊಂಡು ನಿಂತಿರ್ತಾನಲ್ಲ ಸ್ವಾಮಿ, ಅವನೇ. ಹಂಗೆ ನಮ್ಮ ಮಾಮು ಫೈವ್ ಸ್ಟಾರ್ ಹೋಟ್ಲು ಮುಂದೆ ಸ್ಟೈಲ್ ಆಗಿ ರಾಜನಂಗ್ ಡ್ರೆಸ್ ಮಾಡ್ಕೊಂಡು ನಿಂತಿರ್ಬೇಕು. ಗಿರಾಕಿಗಳು ಕಾರಲ್ಲಿ ಸರ್ ಅಂತ ಬಂದ ತಕ್ಷಣ ಪಟಕ್ ಅಂತ ಡೋರ್ ತೆಗ್ದಿ ಲಟಕ್ ಅಂತ ಒಂದು ಸಲ್ಯೂಟ್ ಹೊಡೆದು ಗುಡ್ ಮಾರ್ನಿಂಗ್ ಸರ್, ವೆಲ್ಕಮ್ ಸರ್ ಅನ್ನಬೇಕು. ಆಗ ಅವ್ರ ನಾಕಾಣಿ ಎಂಟಾಣಿ ಕೊಡ್ತಾರಲ್ಲ ಅದನ್ನ ಕಿವಿಲಿ ಸೀಗಿಸ್ಕೋಬೇಕು. ಅರ್ಥ ಆಗ್ಲಿಲ್ವಾ? ಗುರುಕಾ ಕೆಲಸ ಹಾಕಂಡ್ರಿ. ಯು ಸಿ ವಿಲೇಜ್ ಜೆಂಟ್ಲ್ ಮ್ಯಾನ್, ನನಗೆ ಒಂದು ಕೋಟಿ ರೂಪಾಯಿ ಕೊಟ್ಟರು ಈ ಡರ್ಟಿ ಕೆಲಸ ನಾನು ಮಾಡಲ್ಲ. ಆ ಕೆಲಸನು ಕಳ್ಕೊಂಬಂದ್ ನಿಂತಿದ ನೀವು. ನೀವು ಮಾತ್ರ ಕಾಪಿ ಹೊಡೋ ಹುಡುಗರನ್ನ ಹಿಡಿದು ಶಿಕ್ಷೆ ಕೊಡ್ಬೋದು, ಮದುವೆ ಆಗಿರೋ ಹೆಂಡತಿ ಇದ್ರು ಕಂಡು ಕಂಡು ಹುಡುಗಿರ ಜೊತೆ ಓಡಾಡೋರ್ನ ಹಿಡಿದು ಶಿಕ್ಷೆ ಕೊಡ ತಪ್ಪಲ್ಲ ಬಿಡಿ. ಕಾಪಿ ಹೊಡೆಯೋರ್ನ ಹಿಡಿಯೋದೇ ನನ್ ಕೆಲಸ ಕಣೋ, ಆದ್ರೆ ಹುಡುಗಿಯನ್ನ ಹಾರಿಸ್ಕೊಂಡು ಹೋಗೋರ್ನ ಹಿಡಿಯೋದು ನಿನ್ ಕೆಲಸ ಅಲ್ಲ, ಅದು ಪೊಲೀಸ್ನವ್ರ ಕೆಲಸ. ಇವ್ರಪ್ಪ ನಾನೊಬ್ಬ ಗಟ್ಟಿಯಾಗಿದ್ದೀನಲ್ಲ, ಕೆಲಸ ಹೋದ್ರೂ ಪರವಾಗಿಲ್ಲ, ಹೊಟ್ಟೆ ತುಂಬಾ ಊಟ ಹಾಕ್ತೀನಿ ಅಸಡ್ಡೆ ಮೂದೇವಿ ನನ್ನ ಮಗಂಗೆ. ನಿನ್ನ ಕಡು ತುಂಡ್ ಮಾಡಿದ್ರು ಪಾಪ ಬರಲ್ಲ ಕಣೋ. ಸೀತಾರಾಮ್, ಈಗ ತಾನೇ ಮಗ ಊರಿಂದ ಬಂದ, ಈಗ ಗಲಾಟೆ ಬನ್ನಿ ಬಾಮ್ಮ. ಬಾಪ ಒಳಗೆ ಹೋಗೋಣ. ಮಾಮು ಯೋಚನೆ ಮಾಡ್ಬೇಡ, ಮನಸ್ಸಿಗೆ ನೋವಾಯ್ತಾ? ಇದೆಲ್ಲ ನಮ್ಮ ಅಪ್ಪನ ಮಹಾಮೂಲಿ ತಾನೇ, ಸುಮ್ಮನೆ ಮಗನ ಸ್ವಲ್ಪ ಸೊಟ್ಟಿಗಿಡ್ಕೊಂಡಿದ್ದೆ ಅಷ್ಟೇ, ಜಸ್ಟ್ ಆಕ್ಟಿಂಗ್ ಅಮ್ಮ. ಅಬ್ಬಾ ನನಗೆ ಈಗ ಸಮಾಧಾನ ಆಯ್ತು, ನಾನು ಅನ್ಕೊಂಡೆ ನೀನ್ ಎಲ್ಲಿ ಪರ್ಮನೆಂಟ್ ಆ ಒಟ್ಟು ಮುಂದೆ ಸಲ್ಯೂಟ್ ಹೊಡ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತೀಯ ಅಂತ. ಯಾಕೆ? ಕಂಪನಿಗೆ ಒಬ್ಬನೇ ಎಷ್ಟು ದಿನ ಅಂತ ಇರೋದು ಹೇಳು. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ನಿನಗೆ, ಈ ಊರಲ್ಲಿ ಮದುವೆ ಆಗಿರೋ ಟೆಚ್ಚಿಂಗ್ಸು 124, ಆಗದೇ ಇರೋದು 324, ಅರ್ಧ ಅಲಂಗ 34, ಪೂರಾ ಅಲಂಗ 64. ಆಮೇಲೆ ಇದ್ದೇ ಇದೆಯಲ್ಲ ಇತ್ತಾಳೆ ತೂತು ತಗಡು ಎಳೆ ನಿಂಬೇಕಾ ಎಳೆ ಸೋತೆಕಾ, ಇದೆಲ್ಲ ಹೆಚ್ಚು ಕಮ್ಮಿ 420 ಟಚಿಂಗ್ಸು. ಟಚಿಂಗು ಇಲ್ಲಿ ನೋಡು ಮಾಮು, ಆ ಟಚಿಂಗು ಲುಕ್ಕಲ್ಲಿ ನಮ್ಮನ್ನ ಲಬಕ್ ಅಂತ ಸೆಳೆದು ಬಿಡ್ತಾಳೆ. ಏನೇ ನಾನಿನ ರೂಮಲ್ಲಿ ಕೂರ್ಸ್ ಬಂದ್ರೆ ರಪ್ಪ ಅಂತ ಹೊರಗೆ ಬಂದು ಬಿಡ್ತೀಯಲ್ಲ. ಏ ತಾತ, ನಿನ್ನ ಮೊಮ್ಮಗಳ ಮಗಳ? ಏಯ್ ನಾನು ಹೆಂಡ್ತೀನೋ ಮಾಮು, ವಾಟ್ ಹ್ಯಾಪೆನ್?